ಗುಪ್ತ ದೇಶನಾಗ ಫರೋಹನ ಅಂತ ಒಬ್ಬನ ಅರಸನಿದ್ದ. ಅವನ ಇಬ್ರಿಯ ಗಂಡು ಕೂಸುಗಳನ್ನು ನೈಲ್ ನದಿಯಲ್ಲಿ ಹಾಕಬೇಕು ಮತ್ತು ಹೆಣ್ಣು ಕೂಸುಗಳನ್ನು ಇಟ್ಕೋಬೇಕಂತ ಆಜ್ಞಾಪಿಸಿದ. ಅದ ಸಮಯ ಲೇವಿಯ ವಂಶದವನಾದ ಒಬ್ಬ ಲೇವಿಯ ಕುಲದ ಕನ್ಯೆಯನ್ನು ಮದುವೆ ಮಾಡಿಕೊಂಡ. ಆ ಕನ್ಯೆಗೂ ಒಂದು ಗಂಡು ಕೂಸು ಹುಟ್ಟಿತು. ಆ ಗಂಡು ಕೂಸು ಭಾಳ ಸುಂದರ ಇತ್ತು. ಅದಕ್ಕೆ ಆಕಿ ಅದನ್ನ 3 ತಿಂಗಳ ಬಚ್ಚಿ ಇಟ್ಲು. ಅದಾದ್ಮೇಲೆ ಸ್ವಲ್ಪ ದಿವಸ ಆಕಿಗೆ ಬಚ್ಚಿಡಕ್ ಆಗ್ಲಿಲ್ಲ. ಅದಕ್ಕೆ ಆಕಿ ಒಂದು ಬುಟ್ಟಿ ತಯಾರ್ ಮಾಡಿ ಅದ್ರಾಗ ಆ ಕೂಸನ್ನ ಇಟ್ಟು ನೈಲ್ ನದಿಯ ಬಿಟ್ಲು. ಅದ ಸಮಯ ಫರೋಹನ್ ಮಗಳು ಸ್ನಾನ ಮಾಡಕ್ ಬಂದಿದ್ಲು. ಆ ಕೂಸಿಂದ ಅಕ್ಕ ಅಲ್ಲಿ ಮುಚ್ಕೊಂಡು ನೋಡಾತಿದ್ಲು. ಆಮೇಲೆ ಆ ಫರೋಹನ್ ಮಗಳು ಅಲ್ಲಿ ಏನೋ ಒಂದು ಬರಾತೈತಿ ಅಂತ ಹೇಳಿ ಅದನ್ನ ತಗೊಂಡು ನೋಡಿದಾಗ ಅದ್ರಾಗ ಒಂದು ಅಳು ಕೂಸಿತ್ತು. ಅದಕ್ಕೆ ಆ ಕೂಸಿನ ಅಕ್ಕ ಓಡಿ ಬಂದು ಅಕ್ಕಿಗ ಕೇಳಿದ್ಲು, ನಾ ಈ ಕೂಸನ್ನ ನೋಡಕ್ ಒಬ್ರು ದಾದಿಯಮ್ಮ ಕರ್ಕೊಂಡು ಬರ್ಲಿ ಏನ ಅಂತ. ಅದಕ್ಕೆ ಅಕ್ಕಿ ಹ್ಞೂ ಹೋಗಿ ಕರ್ಕೊಂಡು ಬಾ ಅಂದ್ಲು. ಅವಾಗ ಅಕ್ಕಿ ಕರ್ಕೊಂಡು ಬಂದ್ಲು. ಆ ಕೂಸನ್ನ ಆ ದಾದಿಯಮ್ಮ ಕಡೆ ಕೊಟ್ಟು ಆಮೇಲೆ ಅದು ಕೂಸ್ ದೊಡ್ಡವನಾದ್ಮೇಲೆ ಆ ಕೂಸನ್ನ ವಾಪಸ್ ಆ ಫರೋಹನ್ ಮಗಳಿಗೆ ಕೊಟ್ರು. ಆ ಫರೋಹನ್ ಮಗಳು ಅದು ನೀರಾಗಿನ ಸಿಕ್ಕಿದ್ದಕ್ಕೆ ಅದಕ್ಕೆ ಮೋಶೆ ಅಂತ ಹೆಸರಿದ್ಲು. ಇದ ಮೋಶೆಯನ್ನು ದೇವರು ಇಸ್ರಾಯೇಲರನ್ನ ಬಿಡಿಸುವುದಕ್ಕೆ ನೇಮಿಸಿದನು. ಥ್ಯಾಂಕ್ ಯು. ಪ್ಲೀಸ್ ವಾಚ್ ದ ವಿಡಿಯೋ ಅಂಡ್ ಲೈಕ್.